ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ನೀನು ಈಗ ನಂಬ್ತಾ ಇದೆಯಲ್ಲ, ಹಾಗೆ ನಿಜ ಹೇಳ್ತಾ ಇದ್ದೀನಿ. ನಮ್ಮ ಒಳ್ಳೆತನನೇ ನಮ್ಮ ಶತ್ರು. ನಾನಂತೂ ಹಿಂದೆ ಮುಂದೆ ಗೊತ್ತಿಲ್ಲದೆ ಹಸುಬ್ಬಿ ಮಾತನ್ನ ನಂಬ್ದೆ. ಅವಳ ದ್ರೋಹದ ಸುಳಿಗೆ ನನ್ನ ಗಂಡನ್ ಸಿಕ್ಕಿಸ್ದೆ. ಆದ್ರೆ ಆದ್ರೆ ನಿಂಗೆಲ್ಲ ಗೊತ್ತಿದೆ, ತಾರಾ ಎಂತವಳು ಅಂತ ಗೊತ್ತಿದ್ರು ನನ್ ಮಗನ ಅವಳ ಕೊಟ್ಟು ಮದುವೆ ಮಾಡ್ತಾ ಇದ್ದೀರ. ನಿನ್ ತಂಗಿ ನೋಡ್ತಾ ಇದ್ರೆ ನಂಗೆ ಸುಬ್ಬಿನೇ ನೋಡ್ದಂಗಾಗ್ತಾ ಇದೆ. ಅಮ್ಮ, ನಾನು ಹೇಳಿ ಹೇಳಿ ಸಾಕಾಯ್ತು. ಇವಳು ಒಳ್ಳೆಯವಳಾಗೋದಿಕ್ಕೆ ರಾಹುಲ್ ಅವ್ರ ಪ್ರಾಣ ಒತ್ತೆ ಇಡ್ತಿದ್ದಾಳೆ. ನಮ್ ನಯನ ಮನ್ಸ್ ಮಾಡಿದ್ರೆ ಈಗ್ಲೂ ಎಲ್ಲ ಸರಿ ಮಾಡ್ಬೋದು, ಆದ್ರೆ ಅವಳ್ ಮಾತ್ರ ಯಾರ ಮಾತು ಕೇಳ್ತಿಲ್ಲ. ನಾಳೆ ಇದ್ರಿಂದ ರಾಹುಲ್ ಅವ್ರಿಗೇನಾದ್ರೂ ವ್ಯತ್ಯಾಸ ಆದ್ರೆ ಅದಕ್ ನಯನಾನೇ ಕಾರಣ. ನನ್ ಮೇಲೆ ಯಾರು ಕೋಪ ಮಾಡ್ಕೊಂಡ್ರು ಸರಿ, ಇರೋದನ್ನೇ ಹೇಳ್ತಾ ಇದ್ದೀನಿ. ನಯನ, ಯಾವಾಗ ಏನ್ ಮಾಡ್ಬೇಕು ಅದನ್ನ ಅವಾಗ್ಲೇ ಮಾಡ್ಬೇಕು. ಆಮೇಲೆ ನಾನು ಹಾಗೆ ಮಾಡ್ಬೇಕಾಗಿತ್ತು ಹೀಗ್ ಮಾಡ್ಬೇಕಾಗಿತ್ತು ಅಂತ ಕೈ ಕೈ ಇಸ್ಕೊಂಡ್ರೆ ಪ್ರಯೋಜನ ಇಲ್ಲಮ್ಮ. ಅಮ್ಮ, ನೀವೇನ್ ಹೇಳಿದ್ರು ಅವಳು ಮಾತ್ರ ಅವಳ ಅಟನ್ ಬಿಡಲ್ಲ. ಅಮ್ಮ, ಮುಂದೆ ಏನಾಯ್ತು ಅದನ್ನ ಹೇಳಿ. ಗೌಡ್ರನ್ನ ನಾನು ಕೋಪ ಮಾಡಿಕೊಂಡು ದೂರ ಇಟ್ಟೆ, ಮಾತಾಡ್ಸೋದಿರ್ಲಿ, ಊಟ ಕೂಡ ಇಡ್ತಾ ಇರ್ಲಿಲ್ಲ. ಆದ್ರೆ ಅವತ್ತು ಬೆಳಗ್ಗೆ 7:00 ಅನಿಲ ಗೊತ್ತಲ್ಲ, ಆ ಸುಬ್ಬಿ ತಮ್ಮ, ಅವನು ನಾನಿದ್ದಲ್ಲಿಗೆ ಬಂದು ಸುಮ್ನೆ ಏನು ಹೇಳ್ದೆ ಬೈತಾನೆ ಇದ್ದ. ಏನಮ್ಮ, ನನ್ ಗಂಡ ಶ್ರೀರಾಮಚಂದ್ರ ಅಂತ ತಗೊಳ್ತಿದ್ದೆ, ಈಗೇನಂತೀಯ? ಏಯ್, ಏನಾಗಿದೆ ನಿಂಗೆ? ಬೆಳಗ್ಗೆ ಬೆಳಗ್ಗೆ ಕುಡ್ಕೊಂಡ್ ಬಂದ್ ಮಾತಾಡ್ತಾ ಇದೀಯ? ನಮ್ಮ ಅಕ್ಕನ್ ಮೋಸ ಮಾಡಿ ಅವಳ ಜೀವನನ ಹಾಳು ಮಾಡ್ತಾ ಇದ್ದೀರಾ? ನಾನ್ ಸುಮ್ನೆ ಬಿಡಲ್ಲ, ನ್ಯಾಯ ಬೇಕು, ಊರವ್ರನ್ನೆಲ್ಲ ಕರೆಸ್ತೀನಿ. ಸುಮ್ನೆ ಕಿರ್ಚಾಡ್ಬೇಡ, ಏನಾಯ್ತು ಅಂತ ಅದನ್ ಮೊದ್ಲು ಹೇಳು. ಹೇಳಲ್ಲ, ತೋರಿಸ್ತೀನಿ. ಬನ್ನಿ ಬನ್ನಿ ಅಮ್ಮನವ್ರೆ, ಬನ್ನಿ ಅಮ್ಮನವ್ರೆ, ಬನ್ನಿ ಬನ್ನಿ, ಇಲ್ಲಿ ನೋಡಿ. ರೀ ರೀ, ಎದ್ದೇಳಿ, ಅಕ್ಕ ಬಂದಿದ್ದಾರೆ. ನೀನು ನೀನ್ ಹೇಗ್ ಬಂದೆ ಇಲ್ಲಿ? ಇದನ್ ಕೇಳಿ. ಏನಿದು? ನಂಗೇನು ಗೊತ್ತಿಲ್ಲ, ನಾನೇನು ತಪ್ಪು ಮಾಡಿಲ್ಲ, ನಂಗೇನು ಗೊತ್ತಿಲ್ಲ, ನಾನೇನು ಮಾಡಿಲ್ಲ. ಮಾಡದಲ್ಲ ಮಾಡಿ, ಈಗೇನು ಗೊತ್ತಿಲ್ಲ ಅಂತೀಯ? ತ್ರಿವೇಣಿ, ನಂಗೇನು ಗೊತ್ತಿಲ್ಲ, ನಂಗೇನು ಗೊತ್ತಿಲ್ಲ ತ್ರಿವೇಣಿ, ನಾನೇನು ಮಾಡಿಲ್ಲ, ನಂಗೇನು ಗೊತ್ತಿಲ್ಲ, ಇದ್ರಲ್ಲಿ ಏನೋ ಮೋಸ ಇದೆ. ಇದೆಲ್ಲ ಹೇಗಾಯ್ತು? ನಂಗೇನು ಗೊತ್ತಿಲ್ಲ, ನಾನೇನು ತಪ್ಪು ಮಾಡಿಲ್ಲ. ಇವರೆಲ್ಲ ಮೋಸ 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 ಮಾಡ್ತಾ ಇದಾರೆ, ಮೋಸ ಮಾಡ್ತಾ ಇದಾರೆ, ನಾನು ನಂಬು. ಹೌದಾ, ಮೋಸನಾ? ನೋಡಿ ಇಲ್ಲಿ ನೋಡಿ, ಫೋಟೋ ಫೋಟೋ ಹೇಗೆ ಬಂತು? ಇದ್ರಲ್ಲಿ ಏನೋ ಮೋಸ ಇದೆ, ನಂಬೇಡ ನೀನು, ಇದು ಸತ್ಯ ಅಲ್ಲ. ಇದ್ರಲ್ಲಿ ಏನೋ ಸಂಚಿದೆ, ಇವರೆಲ್ಲ ಸೇರ್ಕೊಂಡು ಮೋಸ ಮಾಡ್ತಾ ಇದಾರೆ. ತಗೊಳ್ಳಿ ನೋಡಿ. ತ್ರಿವೇಣಿ ನಂಬೇಡ, ಇದನ್ನ ನಂಬೇಡ ನೀನು, ಇದೆಲ್ಲ ಸುಳ್ಳು ಮೋಸ. ತ್ರಿವೇಣಿ, ನಾನೇನು ಮಾಡಿಲ್ಲ, ಇದ್ರಲ್ಲಿ ಏನೋ ಮೋಸ ಇದೆ, ಇದು ಸತ್ಯ ಅಲ್ಲ. ತ್ರಿವೇಣಿ, ಹೇಗಾಯ್ತು ಅಂತ ನನಗೆ ಗೊತ್ತಿಲ್ಲ, ನನ್ನ ನಂಬು ತ್ರಿವೇಣಿ. ಏನು ಆಗ್ಬಾರ್ದು ಅನ್ಕೊಂಡಿದ್ನು, ಅದಾಗೆ ಹೋಯ್ತು. ನಾನು ಗೌಡ್ರ ಕಾಲಕ್ಕೆ ಬಿದ್ದು ಬೇಡ್ಕೊಂಡೆ ಏನಾದ್ರೂ ಹೇಳಿ ಅಂತ. ಅವರು
ಏನು ಗೊತ್ತೇ ಇಲ್ಲ ಅಂದ್ರು. ಅಕ್ಕ ತಮ್ಮ ಸಾಕ್ಷಿನ ಕೈಯಲ್ಲಿ ಹಿಡ್ಕೊಂಡು ನಿಂತಿದ್ರು. ಅಮ್ಮ, ಆಗ ನೀವೇನ್ ಮಾಡಿದ್ರಿ ಹೇಳು ನಯನ. ನಾನು ಏನ್ ಮಾಡ್ಬೇಕಾಗಿತ್ತು ನಿಜ ಹೇಳ್ತೀನಿ, ನನ್ಗೇನು ಮಾಡಕ್ಕಾಗ್ಲೇ ಇಲ್ಲ. ಇದೆಲ್ಲ ನನಗ್ ಬೇಡವಾಗಿದ್ರು, ನನ್ ಸುತ್ತಾನೇ ಇತ್ತು. ನಾನು ಮಾತಾಡದೆ ಮೌನವಾಗಿ ಇದ್ದೆ. ಮತ್ತೆ ಗೌಡ್ರು? ನಾನವ್ರನ್ನ ನೋಡಕ್ಕೆ ಹೋಗ್ಲಿಲ್ಲ. ಅವರು ಅಂದ್ರೆ ನನಗ್ ತಾತ್ಸಾರ ಇತ್ತು. ಅಲ್ದೆ ಅವ್ರ ಮೇಲೆ ನಂಗೆ ತುಂಬಾ ಅಂದ್ರೆ ತುಂಬಾ ಸಿಟ್ಟಿತ್ತು. ನನ್ ಮೇಲೆ ಇನ್ನೊಬ್ಳು ತಂದ್ರಲ್ಲ ಅಂತ. ಅವ್ರಿಗೂ ನಂಗೂ ಇನ್ ಏನು ಅಂತ ನಾನು ಹಠ ಮಾಡಿಕೊಂಡು ಸುಮ್ಮನಾಗ್ಬಿಟ್ಟೆ. ಗೌಡ್ರು ಕೋಣೆ ಬಿಟ್ಟು ಹೊರಗೆ ಬರ್ತಾನೆ ಇರ್ಲಿಲ್ಲ. ತಪ್ಪು ಮಾಡಿದರೆ ಅದಕ್ಕೆ ಹೊರಗೆ ಬರ್ತಿಲ್ಲ ಅಂತ ನನಗ್ ನಾನೇ ಅನ್ಕೊಂಡೆ. ಹೀಗೆ ಎಷ್ಟು ದಿನ ಇರ್ತಾರೆ ಅಂತ ನಾನು ಸುಮ್ಮನಾಗ್ಬಿಟ್ಟೆ. ಹೆಣ್ಣಿಗೆ ಹಠ ಇರಬಾರ್ದಂತೆ, ಗಂಡಿಗೆ ಚಟ ಇರಬಾರ್ದಂತೆ. ಆದ್ರೆ ಆ ಸುಪ್ಪಿ ನಮ್ಮಿಬ್ರಿಗೂ ಅದನ್ನ ಹಿಡಿಸತ್ಲು. ಗೌಡ್ರು ನನಗ್ ಹೊರಗೆ ಸಿಗದೆ ಇದ್ರು, ಸುಪ್ಪಿ ಮಾತ್ರ ನನ್ನ ಆಗಾಗ ನೋಡಕ್ ಬರೋಳು. ಅವಳಿಗೆ ಮನೆ ವಹಿವಾಟಿನ ಕಡೆ ಗಮನ ಬರ್ತಾ ಇತ್ತು. ಸಾಲದಕ್ಕೆ ನನ್ನ ತವ್ರ ಮನೆ ಕಡೆಯಿಂದ ಬಂದ ವಿಜಯನಗರದ ಕಾಲದ ಒಡವೆಗಳು ನನ್ನ ಹತ್ರ ಇತ್ತು. ಅದ್ರ ಮೇಲೆ ಅವಳು ಕಣ್ಣಿಟ್ಟಿದ್ದು ನನಗ್ ಗೊತ್ತಾಗ್ತಾ ಇತ್ತು. ಆದ್ರೆ ಅದ್ಯಾವುದೋ ಅವಳ ಕೈಗೆ ಸಿಗದೆ ಹಾಗೆ ನಾನು ಕಾಪಾಡಿಕೊಂಡೆ. ಆದ್ರೆ ಆದ್ರೆ ಅದೆಲ್ಲದಕ್ಕಿಂತ ಬೆಲೆ ಬಾಳು ನನ್ನ ಗಂಡನ್ನೇ ಅವಳಿಗೆ ಒಪ್ಪಿಸ್ಬಿಟ್ಟಿದ್ದೆ. ಮತ್ತೆ ನೀವು ಗೌಡ್ರನ್ನ ನೋಡೈತ್ ಯಾವಾಗ? ನಮ್ಮ ಮನೇಲಿ ನಿಂಗಿ ಅಂತ ಒಬ್ಳು ಕೆಲ್ಸದವಳಿದ್ಲು. ಒಂದಿನ ನಿಂಗಿ ನನ್ನ ಹತ್ರ ಬಂದು, ಅವ್ವ ಗೌಡ್ರು ಹೆಂಗಾಗಿದ್ದಾರೆ ಅಂತ ನೋಡಿದಿರಿ ನಮ್ಮ ಅಂತ ಕೇಳಿದ್ಲು. ನಾನವಳಿಗೆ ಸೇಡಿನಿಂದ ಉತ್ತರ ಕೊಟ್ಟೆ. ಆದ್ರೆ ಆ ನಿಂಗಿ ನನ್ ಬಿಡ್ಲಿಲ್ಲ. ಅವಳ ಕಾಟಕ್ಕೆ ನನ್ ಗೌಡ್ರ ಹತ್ರ ಹೋದೆ. ಅಲ್ಲಿ ಅಲ್ಲವಳು ಬಾವಾ ನಿನ್ಗೆ ಎಷ್ಟು ಸರಿ ಹೇಳೋದು, ನೀನ್ ಎಷ್ಟೇ ಕಿರ್ಚಾಡಿದ್ರು ಏನೇ ಮಾಡಿದ್ರು ನಿನ್ ಹೆಂಡತಿ ನಿನ್ ಕಡೆ ತಿರುಗು ನೋಡಲ್ಲ. ಸುಮ್ನೆ ಸೈನ್ ಹಾಕು, ಸುಮ್ನೆ ಈ ಪತ್ರಕ್ಕೆ ಸೈನ್ ಮಾಡು. ಆಗ್ತೀಯ ಇಲ್ವಾ ಈಗ ನೀನು? ಇಲ್ಲ ಇಲ್ಲ, ಪತ್ರಕ್ಕೆ ಸೈನ್ ಹಾಕು. ಹಾಕು ಸೈನ್, ಹಾಕು ಸೈನ್, ಹಾಕು. ಹಾಕಲ್ಲ, ನಾನು ಕೊಂದು ಹಾಕಿದ್ರು ನಾನು ಎಲ್ಲೂ ಸಹಿ ಹಾಕಲ್ಲ. ನನ್ನ ಆಸ್ತಿಲಿ ನಿಮ್ಗೆ ಒಂದು ಬಿಡಿ ಕಾಸು ಸಿಗಲ್ಲ. ನಂದು ಗಟ್ಟಿ ಗುಂಡಿಗೆನೆ, ಆದ್ರೆ ಆ ಸುಬ್ಬಿ ನೀಲನ ಆಟ ನೋಡಿ ನನ್ನ ಎದೆ ನಡುಗೋಯ್ತು. ಆಸ್ತಿ ಕೊಡಲ್ಲ ಅಂದ್ರೆ ಸುಮ್ನೆ ಬಿಟ್ಬಿಡ್ತೀನ ಗೌಡ? ಎಲ್ಲ ಆಸ್ತಿನೂ ನಂದು ಮಾಡ್ಕೋಬೇಕು ಅಂತಾನೆ ಮದ್ವೆ ಆಗಿದ್ದೀನಿ ಅಂತ ಕತೆ ಕಟ್ಟಿದ್ದು. ಸೈನ್ ಹಾಕು. ನಾನು ಸಾಯೋಕ್ಕೂ ಸಿದ್ಧವಾಗಿದ್ದೀನಿ, ಇದಕ್ಕೆ ಮಾತ್ರ ನಾನು ಸಹಿ ಹಾಕಲ್ಲ ಹಾಕಲ್ಲ ಹಾಕಲ್ಲ. ಹೌದಾ? ಈಗಾಗ್ಲೇ ನಿನ್ನ ಮೇಲೆ ಕೇಳದೆ ಇರೋ ಹಾಗೆ ಮಾಡಿದ್ದೀನಿ. ಇನ್ ಸ್ವಲ್ಪ ದಿನ ನಿನ್ ಕತೆ ಮುಗಿಸ್ಬಿಡ್ತೀನಿ. ಏ ಗೌಡ, ಹೇಗಿದ್ರು ನಾನ್ ನಿನ್ ಹೆಂಡತಿ ತಾನೆ, ಏನೇ ಮಾಡಿದ್ರು ಆಸ್ತಿ ನನ್ಗೆ ಬರೋದು. ಆಗ ನೀನ್ ಸೈನ್ ಹಾಕಿಲ್ಲ ಅಂದ್ರೂ ಪರವಾಗಿಲ್ಲ, ನನ್ಗೆ ಬರೋದು. ನನ್ನ ಹೆಂಡತಿ ಕರೀರೋ ತ್ರಿವೇಣಿ, ತ್ರಿವೇಣಿ. ಅವಳು ಇಲ್ಲಿಗೆ ಬರಲ್ಲ ಗೌಡ. ನಿನ್ ಹೆಂಡತಿ ನಾವು ಉಳಿಸ್ತೀನಿ ಅನ್ಕೊಂಡಿದ್ಯಾ? ಅವಳ ಹತ್ರ ಇದೆಯಲ್ಲ ಬೆಲೆ ಬಾಳೋ ಒಡವೆ, ಅದು ನಂದು, ನನಗೆ ಬೇಕು. ಅದನ್ನ ನನಗೆ ಕೊಟ್ಬಿಡು ಅಂತ ಗಿಣಿಗೆ ಹೇಳ್ದಂಗೆ ಹೇಳ್ದೆ, ಕೇಳಲಿಲ್ಲ ಅವಳು. ಅದಕ್ಕೆ ನಿನ್ನನ್ ಕಳ್ಸೋ ದಾರಿನಲ್ಲೇ ಅವಳನ್ನು ಕಳಿಸ್ತೀನಿ.